ಮಾಜಿ ಶಾಸಕ ದಿವಂಗತ ಎಸ್ ಮುನಿಶಾಮಪ್ಪರವರ ಹೆಸರನ್ನ ಬಳಸಿಕೊಂಡು ರಾಜಕಾರಣ ಮಾಡುವುದಕ್ಕೆ ಬಂದರೆ ಪರಿಣಾಮ ಸರಿ ಇರುವುದಿಲ್ಲ ಎಂದು ಯುವ ಸೇವಾಕಾಂಕ್ಷಿ ಸಂದೀಪ್ ರೆಡ್ಡಿ ಅವರಿಗೆ ಮಾಜಿ ಶಾಸಕ ದಿವಂಗತ ಎಸ್ ಮುನಿಶಾಮಪ್ಪರವರ ಮಕ್ಕಳಾದ ಡಾಕ್ಟರ್ ಜಯರಾಮ ರೆಡ್ಡಿ ಮತ್ತು ಲೀಲಾವತಿ ರಾಜಣ್ಣ ಸೇರಿದಂತೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಂ ರಾಜಣ್ಣ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿರುವ ತಮ್ಮ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತ್ತೀಚೆಗೆ ತಾಲೂಕಿಗೆ ಅವನ್ಯಾರೋ ಒಬ್ಬ ಸಂದೀಪ ರೆಡ್ಡಿ ಎಂಬ ವ್ಯಕ್ತಿ ಬಂದಿದ್ದಾನೆ. ಅವನು ದಿವಂಗತ ಎಸ್ ಮುನಿಶಾಮಪ್ಪ ಅವರ ಹೆಸರನ್ನ ಬಳಸಿಕೊಂಡು ರಾಜಕೀಯ ಮಾಡಲು ಬಂದಿದ್ದಾನೆ. ರಾಜಕಾರಣ ಮಾಡುವುದಾದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಬೇಕಾದರೂ ಮಾಡಬಹುದು. ಜನರಿಗೆ ಒಳ್ಳೆಯದು ಮಾಡಬೇಕಾದರೆ ಮಾಡಲಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ಎಸ್ ಮುನಿಶಾಮಪ್ಪರವರ ಮಕ್ಕಳು ವಾರಸುದಾರರು, ರಾಜಕೀಯದಲ್ಲಿ ಇರುವಾಗಲೇ ಸಂಬಂಧ ಇಲ್ಲದವನು ಬಂದು ಅವರ ಹೆಸರನ್ನ ಬಳಸಿಕೊಂಡರೆ ಪರಿಣಾಮ ನೆಟ್ಟಗಿರುವುದಿಲ್ಲವೆಂದು ಸಂದೀಪ್ ರೆಡ್ಡಿಯನ್ನ ಉದ್ದೇಶಿಸಿ ಗುಡುಗಿದರು. ಹತ್ತು ವರ್ಷದ ಹೆಸರು ಹೇಳೋದಿಲ್ಲ, ಇಲ್ದಂದ್ರೆ ಹತ್ತು ವರ್ಷದಿಂದ ನಾನು ಈ ಕ್ಷೇತ್ರ ಶಾಸಕನಾಗಿ ಮುಂಚಾಪನ ಫೋಟೋ ಹಾಕೊಂಡು ಮುಂಚಾಪನ ಆಶಯವನ್ನು ಶಾಸಕ ಅದಾದ್ಮೇಲೆ ಐದು ವರ್ಷದಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಡಾಕ್ಟರ್ ಜಯರಾಮ ರೆಡ್ಡಿ ಅವರು ಮುಂಚಾಪನ ಹೆಸರಲ್ಲಿ ಮುಂಚಾಪನ ಮನೆ ಮನೆಗೆ ಹೋಗಿ ಕೈ ಮುಗಿಯಲು ಬೆಳ್ಕೊಂಡ್ವಿ. ಹದಿನೈದು ವರ್ಷದಿಂದ ನಮ್ಮ ಶ್ರೀಮತಿ ಅವರು ಮುಂಚಾಪನ ಮಗಳು ಇಡೀ ಕ್ಷೇತ್ರದಲ್ಲಿ ಜಿಲ್ಲಾ ಅವತ್ತು ಮುಂಚಾಪನ ಬದುಕಿದ್ರು. ಅವರೇ ಬಂದು ಇದನ್ನು ಪ್ರಚಾರ ಮಾಡಿ ಅವ್ರನ್ನ ಜಿಲ್ಲಾ ಪರಿಷತ್ ಮೆಂಬರ್ ಮಾಡಿದ್ರು. ನಮ್ಮ ಮುರಳಿಯವರು ಮೂರು ಸಲ ಈಗ ಸತತವಾಗಿ ಗ್ರಾಮ ಪಂಚಾಯತ್ ಸದಸ್ಯ ಆಗಿದೆ. ಇನ್ನೂ ಹಲವಾರು ಬೆಂಬಲಿಗರವರು ಮುಂಚಾಪನ ಇದೆಲ್ಲಗೆ ಬೆಂಬಲ ಅದ್ದಿದ್ದ ನಾವೆಲ್ಲ ಗೆದ್ದಿದ್ದೀವಿ. ನಾವು ಹತ್ತು ವರ್ಷದಿಂದ ಮುಂಚಾಪನ ಜ್ಞಾಪಕ ಮಾಡ್ಕೊಂಡ ಮೇಲೆ ಮುಂಚಾಪನ ಒಂದನೇ ವರ್ಷ ಪುಣ್ಯತಿಥಿ ಆಗ್ಲೇ ಇರ್ತಲ್ಲ. ಶಿಡ್ಲಘಟ್ಟದಲ್ಲಿ ಕುಮಾರಸ್ವಾಮಿಯನ್ನು ಕರೆಸಿ ಸುಮಾರು 15-20 ಸಾವಿರ ಜನ ಮುಂದೆ ಮಾಡಿ ಅವ್ರ ಪುಣ್ಯತಿಥಿನ ಆಚರಣೆ ಮಾಡಿ ನಮ್ಮೆಲ್ಲ ಕುಟುಂಬ ಸದಸ್ಯ ಬಂದು ಮಾಡಿದ್ದೀವಿ. ಅದು ಕೂಡ ಬೇಕಾದ ದಾಖಲೆ ಕೊಡ್ತೀನಿ. ಆಮೇಲೆ 2018 ಏಪ್ರಿಲ್ 2ನೇ ತಾರೀಕು ಕುಮಾರಸ್ವಾಮಿ ಬಂದಾಗ ಐದನೇ ವರ್ಷದ ಪುಣ್ಯತಿಥಿಯನ್ನು ಸುಮಾರು 25 ಸಾವಿರ ಜನ ಮುಂದೆ ನಾನು ಶಿಡ್ಲಘಟ್ಟ ನಮ್ಮ ನೆಹರು ಕ್ರೀಡಾಂಗಣದಲ್ಲಿ ಆಚರಣೆ ಮಾಡ್ತೀವಿ. ಎಲ್ಲ ಮುಂಚಾಪನ್ನ ಉಪಯೋಗಿಸಿದ್ವಿ. ಇನ್ನು ತಾಲೂಕು 10 ವರ್ಷಗಳಿಂದ ಅಭಿವೃದ್ಧಿಯಾಗಿಲ್ಲವೆಂಬ ಹೇಳುವ ಸಂದೀಪ್ ರೆಡ್ಡಿ ಕೇವಲ ಚುನಾವಣೆ ಸಂದರ್ಭದಲ್ಲಿ ಬಂದು ಮಾತನಾಡುವುದು ಬಿಟ್ಟು ತಾಲೂಕಿನಲ್ಲಿ ನನ್ನ ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಅದು ಬಿಟ್ಟು ಎಸ್ ಮುನಿಶಾಮಪ್ಪ ಅವರ ಹೆಸರನ್ನ ಬಳಸುತ್ತೇನೆ ಎಂದು ಉದ್ದಟತನ ಮೆರೆದರೆ ಮುಂದೆ ಅಭಿಮಾನಿಗಳು ಕಾರ್ಯಕರ್ತರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಆಕ್ರೋಶ ಹೊರಹಾಕಿದರು. ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಅದೇ ರೀತಿ ಫ್ಲೆಕ್ಸಿಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡಿದ್ರು, ಮುನಿಶಾಮಪ್ಪರ ಮೊಮ್ಮಗ ಅವರು ಗರಡಿಯಲ್ಲಿ ಬೆಳೆದು ನಾನು ರಾಜಕೀಯಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳೋದೇನೆಂದರೆ ಅವರು ಸಂದೀಪ್ ರೆಡ್ಡಿ ಅವರು ನಮ್ಮ ತಾತ ತಮ್ಮ ಮಗಳ ತಮ್ಮನ ಮಗಳ ಮಗ ಅವರು ಗೊತ್ತಾಯ್ತಲ್ಲ. ಅವರು ಹೊಸದಾಗಿ ಬಂದುಬಿಟ್ಟು ಅವರು ಆ್ಯಕ್ಚುಲಿ ಅವ್ರು ಬೈಕ್ನಹಳ್ಳಿ ಅಂತ ಅವ್ರ ತಂದೆ ಬೈಕ್ನಹಳ್ಳಿ ಅವ್ರ ತಂದೆ ಹಳಿಹಳ್ಳಿ ಅಂತ ಅವ್ರಿಗೂ ನಮಗೂ ಸಹ ಮೊದಲಿಂದನೂ ಸಹ ಅಷ್ಟ ಏನು ಸಂಬಂಧ ಇಲ್ಲ. ಸಂಬಂಧ ಇರ್ಬೋದು ಸಹ ನಾವು ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ. ಎಲ್ಲಾದ್ರು ಫಂಕ್ಷನ್ ಮಾತ್ರ ಸೇರ್ಕೊತಾ ಇದ್ವಿ. ಇವರು ನಮ್ಮ ಮನೆಗೆ ಬಂದು ಅವ್ರ ಮನೆಗೆ ಬಂದು ಹೋಗುವಂಥ ಏನೋ ಹತ್ತಿ ಇದಿರಲಿಲ್ಲ, ಗುಡಿರಲಿಲ್ಲ. ಆದ್ದರಿಂದ ಹೊಸದಾಗಿ ಏನೋ ಎಲ್ಲರೂ ಈ ನಡುವೆ ಬಂದು ಯಾರು ಮುನಿಶಾಮಪ್ಪನ ಮೊಮ್ಮಗ ಅಂತ ಎಲ್ಲರೂ ನಮ್ಮನ್ನು ಕೇಳಿಸ್ತೇವೆ ಮತ್ತು ಎಲ್ಲರೂ ಲಕ್ಷಗಳು ಹಾಕಿದ್ರಿಂದ ಅವ್ರಿಗೂ ಸ್ವಲ್ಪ ಡೌಟ್ ಬಂದುಬಿಟ್ಟಿದೆ. ಈ ಮೂಲಕ ತಿಳಿಸೋದೇನೆಂದರೆ ಅವ್ರಿಗೂ ನಮ್ಗೆ ಯಾವುದೇ ಥರ ಇಲ್ಲ, ವಾರಸರು ಆಗೋದಿಲ್ಲ. ಯಾಕಂದರೆ ನಾವು ಮುನಿಶಾಮಪ್ಪನ ಮಕ್ಕಳಿದ್ದೀವಿ, ರಾಜನ ಅಳಿಯರಿದ್ದಾರೆ, ನಾವು ತಮ್ಮನ ಮಗ ಇದ್ದಾರೆ, ಅವ್ರ ಮಗಳಿದ್ದಾರೆ. ಅದರಿಂದ ಯಾವುದೇ ರಾಜಕೀಯ ಅವ್ರಿಗೆ ಬರೋದಿಲ್ಲ. ಏನಂದರೆ ಹೊಸದಾಗಿ ನಮ್ಮ ತಾಲೂಕಿನಲ್ಲಿ ಎಂಟ್ರಿ ಆಗಿದ್ದಾರೆ, ಒಂದು ಪಬ್ಲಿಸಿಟಿ ಬೇಕಂತ ಹೇಳ್ಬಿಟ್ಟು ಮುನಿಶಾಮಪ್ಪರ ಮೊಮ್ಮಗ ಗರಡಿಯಲ್ಲಿ ಅಂತಾರೆ. ಆದರೆ ಆ್ಯಕ್ಚುಲಿ ಅವ್ರು ಬಂದು 28-29 ವರ್ಷ ನಮ್ಮ ತಂದೆ ಸತ್ ಸುಮಾರು 2012 ಸತ್ತೋಗಿದ್ದಾರೆ. ಅವಾಗ ಇನ್ನೂ ಚಿಕ್ಕ ಮಗು ಆಗಿದ್ದಾನೆ ಅವರು. ಅವ್ರು ಗರಡಿಯಲ್ಲಿ ಹೆಂಗೆ ಬಂದು ಬೆಳೆಯೋಕ್ಕಾಗ್ತದೆ ಅವರು? ಅಂದರೆ ಸುಮ್ಮನೆ ಒಂದು ನಮ್ಮ ತಾಲೂಕಿಗೆ ಬಂದುಬಿಟ್ಟು ಮುನಿಶಾಮಪ್ಪರ ಮಗ ಮೊಮ್ಮಗ ಅಂತ ಹೇಳ್ಬಿಟ್ಟು ಪಬ್ಲಿಸಿಟಿಗೋಸ್ಕರ ಎಲ್ಲ ಕಡೆ ಫ್ಲೆಕ್ಸ್ಗಳು ಹಾಕ್ತಿದ್ದಾರೆ. ಇದಕ್ಕೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ. ಏನೂ ವಾರಸ್ದಾರದು ನಾವೇ ಇರ್ತೀವಿ, ನಾವು ನಮ್ಮ ಮಗ ನಾವಿದ್ದೀವಿ, ತಮ್ಮನ ಮಗ ಇದ್ದಾರೆ, ಹಳೆಯ ರಾಜನ ಇದ್ದರೆ ಮಗಳಿದ್ದಾರೆ. ಅದರಿಂದ ಹೇಳ್ತಾ ಇದ್ದೀನಿ, ಮುಂದೆ ನಮಗೂ ಅವ್ರಿಗೂ ಯಾವುದೇ ಥರ ಇಲ್ಲ ಅದರಿಂದ ಹೇಳ್ತಾ ಇದ್ದೀನಿ. ಅದೇ ರೀತಿ ದಿವಂಗತ ಎಸ್ ಮುನಿಶಾಮಪ್ಪ ಅವರ ಮಗಳು ಲೀಲಾವತಿ ರಾಜಣ್ಣ ಮಾತನಾಡಿ, ನಮ್ಮ ತಂದೆಯ ಹೆಸರನ್ನ 10 ವರ್ಷಗಳಿಂದ ನಾವು ಹೇಳುತ್ತಿಲ್ಲವೆಂದು ಹೇಳುವ ಸಂದೀಪ್ ರೆಡ್ಡಿಯ ವಿರುದ್ಧ ಈಗಾಗಲೇ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇವೆ. ಎಸ್ಪಿ ಸಾಹೇಬರು ವಾರ್ನಿಂಗ್ ಕೊಟ್ಟಿದ್ದಾರೆ, ಆದರೂ ಮುಂದೆ ಇದೆಲ್ಲವೂ ಮೀರಿ ನಮ್ಮ ತಂದೆಯವರ ಭಾವಚಿತ್ರವನ್ನ ಫ್ಲೆಕ್ಸ್ಗಳಲ್ಲಿ ಬಳಸಿದರೆ ನಮ್ಮದೇ ಆದ ಶೈಲಿಯಲ್ಲಿ ಬುದ್ಧಿ ಕಲಿಸುತ್ತೇವೆ ಎಂದರು. ನಾಲ್ಕು ವರ್ಷದಿಂದ ರಾಜನ ಸರ್ವಿಸ್ ಮಾಡ್ತಾನೆ ಇದ್ದಾರೆ, ಹಗಲು ರಾತ್ರಿ ಎಲ್ಲ ಮಾಡ್ತಾನೆ ಇದ್ದಾರೆ. ನಾವು ನಮ್ಮ ಹತ್ರ ಬಂದಾಗ ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ, ಮಾಡಿಲ್ಲ ಅಂದ್ರೆ ಹೆಂಗೆ ಹೇಳ್ತಾರೆ? ನಾವಿದ್ದಾಗ ನಮಗೂ ಒಂಥರ ಜನಗಳಲ್ಲಿ ವಿಭೇದ ಮಾಡ್ದಂಗೆ ಆಗ್ತಲ್ಲ, ಡಿಸ್ಪ್ಯೂಟ್ ಮಾಡ್ದಂಗೆ ಆಗ್ತದಲ್ಲ. ಅದರಿಂದ ಹಾಕೋಬಾರ್ದು ನಾವು ಹೇಳ್ತಾ ಇದ್ದೀವಿ. ನಾವು ಹೆಂಗೆ ಹಾಕೊಂತಾರೆ ಅವರು? ನಾವೆಲ್ಲ ಇದೀವಲ್ಲ, ನಾವೆಲ್ಲ
ಇನ್ನು ಮುನಿಶ್ಯಾಮಪ್ಪ ಅವರ ಹೆಸರು ಹೇಳುವುದಕ್ಕೆ ಯೋಗ್ಯತೆ ಇರಬೇಕು. ನೆನ್ನೆ ಮೊನ್ನೆ ಬಂದು ಬಾಯಿಗೆ ಬಂದಾಗೆ ಮಾತನಾಡುವುದು ಬಿಡಬೇಕು. ಸೌಜನ್ಯವಾಗಿ ಹೇಳುತ್ತಿದ್ದೇವೆ, ಇದೆಲ್ಲ ಮುಂದುವರೆದರೆ ಸರಿ ಇರುವುದಿಲ್ಲವೆಂದು ಕಾರ್ಯಕರ್ತರು ಸಿಡಿಮಿಡಿಗೊಂಡರು. ಭಾವಚಿತ್ರ ಉಪಯೋಗ ಮಾಡಬೇಕಂದ್ರೆ ಆ ವ್ಯಕ್ತಿಗೂ ಯೋಗ್ಯತೆ ಇರಬೇಕು, ಅವ್ರ ಗೆರಡಿನಲ್ಲಿ ಬೆಳೆದಿರಬೇಕು. ಈಗ ನಾನು ನನ್ನ ಚುನಾವಣೆಯಲ್ಲಿ ಅವ್ನು ಫೋಟೋ ಹಾಕ್ಕೊಂಡು ಚುನಾವಣೆಯಲ್ಲಿ ಮೊನ್ನೆ 19ನಲ್ಲಿ ಹೋಗಿರೋದು 2019ನಲ್ಲಿ ಅವ್ರು ಒಬ್ಬರದ ಫೋಟೋ ಹಾಕಿದ್ರು, ನಂದು ಅವ್ರದ್ದು. ಅದು ನಮ್ಗೆ ಯೋಗ್ಯತೆ ಇದೆ, ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ, ನಾನು ಹಾಕ್ಕೊಟ್ಟು ಚುನಾವಣೆಯಲ್ಲಿ ಹೋಗಿದ್ದೀನಿ. ಅಂಥ ವ್ಯಕ್ತಿಗಳಿಗೆ ಅವಕಾಶ ಇದೆ. ಅವ್ರದ್ದು ಒಂದು ಆಸ್ತಿ ಇರೋರಿಗೆ ಬೇರೆ ಬೇರೆ ಯಾರ್ಯಾರೋ ಬಂದು ಅವ್ರದ್ದು ದುರುಪಯೋಗ ಮಾಡಿಕೊಂಡು ಒಂದು ಅವ್ರ ಹೆಸರಿಗೆ ಕೆಟ್ಟದ್ದು ಒಂದು ಕಲಂಕ ತರ್ತಾರಂತೇಳಿ ಅವ್ರ ಕುಟುಂಬದಲ್ಲಿ ಭಾವನೆ ಇದೆ. ಅದಕ್ಕೆ ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ಶಿಸ್ತಾಗಿ ನಡ್ಕೋಬೇಕು. ಇದ್ದಾರೆ ಅವ್ರ ಆತ್ಮೀಯರಿದ್ದಾರೆ, ಈಗಲೂ ಅಷ್ಟೇ ಅವರೇ ರಾಜಕೀಯದಲ್ಲಿ ಬೆಳೆದಿರೋರು ಅನೇಕ ಜನ ಇದ್ದಾರೆ. ನಾನು 92ನಿಂದ ಅವ್ರ ರಾಜಕೀಯದಲ್ಲಿ ಅವ್ರು ಮುಂದುವರಿಸಿದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ದಿವಂಗತ ಎಸ್ ಮುನಿಶ್ಯಾಮಪ್ಪರವರ ಮಗ ಡಾಕ್ಟರ್ ಜಯರಾಮ್ ರೆಡ್ಡಿ, ಮುರಳಿ, ಹಿರಿಯ ಮುಖಂಡರಾದ ಅಶ್ವತ್ಥಪ್ಪ, ದೊಣ್ಣಹಳ್ಳಿ ರಾಮಣ್ಣ, ತಾತಹಳ್ಳಿ ಕನಕ ಪ್ರಸಾದ್ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ.